ವರಹಮೀರ ಆ ಕುಳ್ಳ ಹೌದು ಆ ವಾಮನ ಈ ಎಲ್ಲ ಗುಪ್ತ ಸುರಂಗ ಮಾರ್ಗಗಳನ್ನು ಆ ವರಹಮೀರನೇ ಕಟ್ಟಿದ್ದು ಮತ್ತು ಅವನೇ ನನಗೆ ಹೇಳಿದ್ದು ಇಲ್ಲಿ ಏನು ಷಡ್ಯಂತ್ರ ನಡೆಯುತ್ತಿದೆ ಎಂದು ಮತ್ತು ಅವನು ಈ ಸಂಚಿನ ಸೂತ್ರಧಾರ ಯಾರೆಂದು ಹೆಸರು ಹೇಳುವ ಮೊದಲೇ ಶತ್ರುಗಳು ಅವನನ್ನು ಓಡಿಸಿಕೊಂಡು ಹೋದರು ಅಂದು ಹೋದ ವರಾಹಮಿಹಿರ ಇನ್ನೂ ಯಾರ ಕೈಗೂ ಸಿಕ್ಕಿಲ್ಲ ನಮ್ಮ ಗೂಢಚಾರರಿಗೆ ಕೂಡ ಅವನ ಮಾಹಿತಿ ಕಲೆ ಹಾಕಲು ಸಾಧ್ಯವಾಗಿಲ್ಲ ಮತ್ತು ಶತ್ರುಗಳು ಅವನನ್ನು ಹುಡುಕುತ್ತಿದ್ದಾರೆ ಜೀವಂತ ವರಾಹಮಿಹಿರ ಭವಿಷ್ಯದಲ್ಲಿ ಅವರ ಪಾಲಿಗೆ ದೊಡ್ಡ ಸಮಸ್ಯೆಯಾಗಲಿದ್ದಾನೆ ಆದ್ದರಿಂದ ಅವರು ಅವನನ್ನು ಹಿಡಿದು ಕೊಲ್ಲುವ ಪ್ರಯತ್ನ ಮಾಡುತ್ತಾರೆ ಅವರು ಅವನ ಹತ್ಯೆ ಮಾಡುವ ಮೊದಲೇ ಹೇಗಾದರೂ ಮಾಡಿ ನಾವು ಅವನನ್ನು ಹಿಡಿಯಬೇಕು ಆಚಾರ್ಯರೇ ನಿಮ್ಮ ರಕ್ಷಣೆ ಅಂದರೆ ತಾಯಿನಾಡಿನ ರಕ್ಷಣೆ ಅದಕ್ಕಾಗಿ ವರಹಮೀರನನ್ನು ಹಿಡಿಯುವುದು ಅನಿವಾರ್ಯವಾದರೆ ನಾನು ಅವನನ್ನು ಖಂಡಿತ ಹುಡುಕಿ ತರುತ್ತೇನೆ ಅದು ಜೀವಂತ ಇಂಥ ವಿಶ್ವಾಸ ದ್ರೋಹಿಯನ್ನು ನಾನು ಸುಮ್ಮನೆ ಇಷ್ಟು ದಿನ ಸಾಕಿದೆ ಮೊದಲೇ ಇವನನ್ನು ಕೊಂದು ಬಿಡಬೇಕಿತ್ತು ಎಲ್ಲರೂ ಯಾಕೆ ಹೀಗೆ ನೋಡುತ್ತಿದ್ದೀರಿ ಹೌದು ನಾನೇ ಆ ಮನೆಯ ಬೆಂಕಿ ನಾನು ಎಲ್ಲರನ್ನೂ ಸುಟ್ಟು ಹಾಕಲು ಬಯಸಿದ್ದೆ ಎಲ್ಲರನ್ನೂ ಕೊಂದು ಹಾಕಲು ಬಯಸಿದ್ದೆ ನಾನೇ ಆ ಸಂಚನ್ನು ಹೂಡಿದ್ದು ಘಟನೆಯಿಂದ ರಾಜಕುಮಾರ ಸಿಯಾಮಕನಿಗೆ ಹೆಚ್ಚು ಆಘಾತವಾಗಿದೆ ಮೊದಲೇ ಅವನು ಹೆದರಿಕೊಂಡಿದ್ದ ಅರಗಿನ ಮನೆಯ ಘಟನೆಯಿಂದ ಇನ್ನು ಈಗ ರಾಜಕುಮಾರ ಜಸ್ಟಿನ್ ಅವರನ್ನು ತನ್ನ ಗುರು ಅಂದುಕೊಂಡಿದ್ದ ಅವರೇ ಈ ಸಂಚು ಮಾಡಿರುವುದು ರಾಜಕುಮಾರ ಸಿಯಾಮಕನಿಗೆ ಮತ್ತಷ್ಟು ದುಃಖ ನೀಡಿದೆ ಅವನು ಸರಿಯಾಗಿ ತಿನ್ನುತ್ತಿಲ್ಲ ಮಲಗುತ್ತಲೂ ಇಲ್ಲ ಮಗನ ದೋಷಗಳು ಅವನ ತಾಯಿಯನ್ನ ಅವಲಂಬಿಸಿರುತ್ತವೆ ಈಗ ರಾಣಿ ನೂರಳನ್ನೇ ನೋಡು ಸಿಯಾಮಕನನ್ನು ಸದಾ ಸೆರಗಿನಲ್ಲೇ ಮುಚ್ಚಿಡುತ್ತಾಳೆ ಒಬ್ಬ ಯೋಧನಾಗಬೇಕೆಂದರೆ ಪರಿಸ್ಥಿತಿಯನ್ನು ಎದುರಿಸಲೇಬೇಕಲ್ಲ ರಾಣಿ ನೂರ್ ಅವನ ಜೊತೆಯೇ ಹೋಗುತ್ತಾಳ ಇನ್ನು ಸುಶೀಮನನ್ನೇ ನೋಡು ಅವನು ಏನು ಮಾಡಬೇಕು ಏನು ಮಾಡಬಾರದು ನಾನು ಹೇಳುವುದಿಲ್ಲ ಅವನು ತನ್ನ ಎಲ್ಲ ಜವಾಬ್ದಾರಿ ತಾನೇ ಸ್ವೀಕರಿಸುತ್ತಾನೆ ಅವನಿಗೂ ದುಃಖವಿದೆ ಆದರೆ ತನ್ನ ಎಲ್ಲ ದುಃಖ ಮರೆತು ಅವನು ತನ್ನ ತಂದೆಯನ್ನು ಹುಡುಕಲು ಹೋಗಿದ್ದ ಆದರೆ ರಾಜಕುಮಾರ ಸಿಯಾಮಕ್ ಇನ್ನೂ ತುಂಬಾ ಚಿಕ್ಕವನು ಅವನಿಗೆ ಮಾರ್ಗದರ್ಶನ ಸಹಾನುಭೂತಿಯ ಅಗತ್ಯವಿದೆ ಅಷ್ಟೇ ಅಲ್ಲ ರಾಣಿ ನೂರಳಿಗೂ ಸಹಾಯದ ಅಗತ್ಯವಿದೆ ಬೆರಳು ಹಿಡಿದು ನಡೆಸಲಾಗುವುದಿಲ್ಲ ತಾನೆ ಸಿಯಾಮಕನಿಗೂ ಅಷ್ಟೇ ರಾಣಿ ನೂರಳಿಗಾದರೂ ಅಷ್ಟೇ
ಹಾ, ನನ್ನ ಒಬ್ಬ ದಾಸಿಯನ್ನು ಕಳಿಸಬಲ್ಲೆ. ಅವಳು ಆ ಹುಡುಗನನ್ನ ಸಂಭಾಳಿಸುತ್ತಾಳೆ. ಕ್ಷಮೆ ಕೇಳಬೇಕೆಂದರೂ ಯಾವ ಬಾಯಿಂದ ಕೇಳಲಿ? ನಾನು ಯಾವಾಗಲೂ ನಿನ್ನನ್ನು ಅಪ್ರಯೋಜಕ ಎಂದು ಅನ್ನುತ್ತಲೇ ಇದ್ದೆ. ನೀನು ನನ್ನ ಮಾತು ಉಳಿಸಬೇಕಿತ್ತು. ಇದನ್ನು ಅರಗಿಸಿಕೊಳ್ಳಲು ಆಗುತ್ತಿಲ್ಲ ಜಸ್ಟಿನ್. ನನ್ನನ್ನು ಉಳಿಸಲು ಇಷ್ಟು ದೊಡ್ಡ ತ್ಯಾಗ. ಇಲ್ಲ ಅಮ್ಮ, ನಾನು ಇದನ್ನು ನಿಮಗಾಗಿ ಮಾಡುತ್ತಿಲ್ಲ, ನನ್ನ ಮಗನಿಗಾಗಿ ಮಾಡುತ್ತಿದ್ದೇನೆ. ಸಿಯಾ ಮಗನಿಗಾಗಿ. ಸತ್ಯವೇನೆಂದು ನಾನು ತಿಳಿಯಲೇಬೇಕು. ನನಗೆ ನಾನು ಸತ್ಯದ ಹತ್ತಿರವೇ ಇರುವಂತೆ ಅನ್ನಿಸುತ್ತದೆ, ಆದರೂ ಸತ್ಯದಿಂದ ದೂರವಿದ್ದೇನೆ. ಆಚಾರ್ಯರೇ, ನಿಮಗೇನು ಅನ್ನಿಸುತ್ತದೆ? ಈ ಸಂಚಿನಲ್ಲಿ ಕೇವಲ ಸೋದರ ಜಸ್ಟಿನ್ ಇದ್ದಾನೆಯೇ ಅಥವಾ ಅವನ ಜೊತೆ ಸೆಲ್ಯೂಕಸ್ ನಿಕೇಟರ್ ಮತ್ತು ನನ್ನ ಬಳಿ ಯಾವ ಸಾಕ್ಷಿಯೂ ಇಲ್ಲ. ಸತ್ಯ ಸತ್ಯವೇ ಆಗಿರುತ್ತದೆ ಆಚಾರ್ಯರೇ. ಸಾಕ್ಷಿ ಇರಲಿ ಇಲ್ಲದಿರಲಿ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಸಾಧ್ಯತೆಯಂತೂ ಇದೆ ಸಾಮ್ರಾಟರೇ. ರಾಜಕುಮಾರ ಜಸ್ಟಿನ್ ಜೀವನ ಪೂರ್ತಿ ದೇಶದ್ರೋಹಿ ದೇಶದ್ರೋಹಿ ದ್ರೇಷದ್ರೋಹಿ 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 ದೇಶದ್ರೋಹಿ ದೇಶದ್ರೋಹಿ ದ್ರೇಷದ್ರೋಹಿ 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 ದೇಶದ್ರೋಹಿ ದೇಶದ್ರೋಹಿ ದ್ರೇಷದ್ರೋಹಿ 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 ದೇಶದ್ರೋಹಿ. ನೀವೆಲ್ಲ ಇಲ್ಲಿಂದ ವಧಾಸ್ಥಾನದವರೆಗಿನ ದಾರಿಯ ರಕ್ಷಣೆ ಮಾಡಬೇಕು. ಇಲ್ಲಿಗೆ ಎಷ್ಟು ಜನ ಬಂದರೂ ನಿಯಂತ್ರಣದಲ್ಲಿ ಇಡಬೇಕು. ಯಾವುದೇ ತೊಂದರೆ ಆಗಬಾರದು. ಏನಾದರೂ ಸಮಸ್ಯೆ ಬಂದರೆ ಕೂಡಲೇ ಇಂದ್ರಜಿತನಿಗೆ ಸೂಚನೆ ಕೊಡಿ. ಇಲ್ಲಿ ನಿನ್ನ ಅಗತ್ಯವಿದೆ, ಆದರೆ ನೀನು ಯಾರ ಜೊತೆಗೋ ತಿರುಗಾಡುತ್ತಿದ್ದೀಯ. ಆಚಾರ್ಯ ಶ್ರೇಷ್ಠರು ನನಗೆ ರಕ್ಷಣಾ ವ್ಯವಸ್ಥೆಯ ಜವಾಬ್ದಾರಿ ನೀಡಿದ್ದಾರೆ. ನಾನು ರಾಜಕೀಯ ವಿದ್ಯಾಲಯದ ಎಲ್ಲ ವಿದ್ಯಾರ್ಥಿಗಳನ್ನು ನಿಯೋಜಿಸಿದ್ದೇನೆ. ನೀನು ವಧಾಸ್ಥಳದ ಹತ್ತಿರ ಇರಬೇಕು. ನೆನಪಿರಲಿ, ರಾಜಾಜಿರಾಜ ಮತ್ತು ಜಸ್ಟಿನ್ ವಧೆ ಯಾವುದೇ ಅಡ್ಡಿ ಇಲ್ಲದೆ ನೆರವೇರಬೇಕು. ಹಾ, ನನಗೆ ಗೊತ್ತಿದೆ ಈ ಕೆಲಸ ನಿನಗೆ ಕಷ್ಟವಾಗುತ್ತದೆ. ಎಷ್ಟೇ ಎಂದರೂ ರಾಜಾಜಿರಾಜ ಅಹಲ್ಯಾಳ ತಂದೆಯಲ್ಲವೇ? ಆದರೆ ಅವಳ ಸಹವಾಸದಲ್ಲಿ ಮರೆತು ಬಿಡಬೇಡ, ಅವರೊಬ್ಬ ರಾಜದ್ರೋಹಿ. ನಾನು ಯಾವುದನ್ನು ಮರೆತಿಲ್ಲ. ಮಗಧದ ಹಿತಕ್ಕಾಗಿ ಯಾವುದು ಅನಿವಾರ್ಯವೋ ಅದನ್ನು ನಾನು ಖಂಡಿತ ಮಾಡುತ್ತೇನೆ. ಮಗಧದ ಮಹಾಯೋಧನಿಂದ ಇದೇ ಉತ್ತರದ ನಿರೀಕ್ಷೆ. ಆಚಾರ್ಯ ಚಾಣಕ್ಯರೆ ದಂಡ ಸಂಹಿತೆ ಪ್ರಕಾರ ರಾಜದ್ರೋಹಿಗಳ ಶವದ ಅಂತ್ಯ ಸಂಸ್ಕಾರ ಮಾಡುವಂತಿಲ್ಲ. ಅವರ ತಲೆಯನ್ನು ಚೌಕದಲ್ಲಿ ನೇತು ಹಾಕುವ ರೂಢಿ ನಡೆದು ಬಂದಿದೆ. ಆದರೆ ಈಗ ಸಮಸ್ಯೆ ಏನೆಂದರೆ, ರಾಜಕುಮಾರ ಜಸ್ಟಿನ್ ರಾಜದ್ರೋಹಿಯಾಗಿದ್ದರೂ ಮೌರ್ಯವಂಶೀಯೇ, ರಾಜಕುಟುಂಬದ ಸದಸ್ಯ ಮತ್ತು ರಾಜಕುಟುಂಬದ ಯಾವುದೇ ಸದಸ್ಯನಿಗೆ ಮರಣದ ನಂತರ ಗೌರವಪೂರ್ವಕ ಅಂತ್ಯ ಸಂಸ್ಕಾರ ನಡೆಸಬೇಕು. ಇದು ನಿಯಮವೇ, ರೂಢಿಯೇ. ಈಗ ಪ್ರಶ್ನೆ, ನಾವು ಏನು ಮಾಡಬೇಕು ಅನ್ನುವ ಈ ವಿಷಯ ಹೊರಟು ಹೋದವರ ಬಗ್ಗೆ ಅಲ್ಲ, ಇದು ಹಿಂದೆ ಉಳಿದವರ ಪ್ರಶ್ನೆ. ಈಗ ನಾವು ರಾಜಕುಮಾರ ಜಸ್ಕಿನ್ರನ್ನು ಉಳಿದ ರಾಜದ್ರೋಹಿಗಳಂತೆ ಭಾವಿಸಿ ಅವರ ಅಂತ್ಯ ಸಂಸ್ಕಾರ ಮಾಡದೆ ಹೋದರೆ ಏನಾಗುವುದು? ಅದರಿಂದ ರಾಜಮಾತೆ ಹೆಲೆನಾಗೆ ದುಃಖವಾಗುತ್ತದೆ. ರಾಜಮಾತೆ ಹೆಲೆನಾ ಮಗಧದ ಕುರಿತು ತಮ್ಮ ಸತ್ಯನಿಷ್ಠೆ, ತಮ್ಮ ಸಮರ್ಪಣೆಗೆ ಅಷ್ಟು ದೊಡ್ಡ ಸಾಕ್ಷಿ ಒದಗಿಸಿದ್ದಾರೆ. ಇನ್ನು ಮಗಧ ಅವರಿಗಾಗಿ ಇಷ್ಟನ್ನು ಮಾಡಲಾರದೆ
ನಾನು ಅಮ್ಮನಿಗೆ ಮತ್ತಷ್ಟು ದುಃಖ ನೀಡಲು ಬಯಸುವುದಿಲ್ಲ. ನಾನು ನಿಮ್ಮ ಭಾವನೆಗಳನ್ನು ಗೌರವಿಸುತ್ತೇನೆ ಸಾಮ್ರಾಟರೇ, ಆದರೆ ನಾವು ರಾಜಕುಮಾರ ಜಸ್ಟಿನ್ನ ಅಂತ್ಯ ಸಂಸ್ಕಾರ ಮಾಡಿದರೆ ನಾವು ರಾಜಾಜಿರಾಜನ ಅಂತ್ಯ ಸಂಸ್ಕಾರವನ್ನೂ ಮಾಡಬೇಕು.